ಇದು ಬಹಳ ಮೇಜರ್ ಆಗಿ ತಂದಿದ್ದಾರೆ. ಸುಮ್ಮನೆ ಸಣ್ಣ ಅಂತ ಹೇಳ್ತಾ ಇರ್ಬೋದು ಅಷ್ಟೇ, ಬಹಳ ಮೇಜರ್ ಡಿಸಿಷನ್ಸ್ ಬಂದಿದ್ದಾರೆ. ಇದನ್ನ ದಯವಿಟ್ಟು ತಾವು ಇದಕ್ಕೆ ಏಕಾಏಕಿ ಇಲ್ಲಿ ಪಾಸ್ ಕೇಸ್ ಮಾಡಕ್ಕೆ ಇದನ್ನೆಲ್ಲ ಇದು ಬಹಳ ಮೇಜರ್ ಡೆವಲಪ್ಮೆಂಟ್. ನಾನ್ ಇಲ್ಲಿ ನೀವೇನೋ ಪಾಪ, ಇದು ವೆರಿ ಮೇಜರ್ ಡೆವಲಪ್ಮೆಂಟ್. ಬೇರೆ ಬೇರೆ ಇಶ್ಯೂಸ್ ಎಲ್ಲ ಇದೆ. ನಾನು ಕೋಆಪರೇಟರ್, ನಾನು ಮಾರ್ಕೆಟಿಂಗ್ ಸೊಸೈಟಿ ಡೈರೆಕ್ಟರಿಂದ ಶುರು ಆಗಿದೆ ನನ್ನ ರಾಜಕಾರಣ. ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಕನಕಪುರದಲ್ಲಿ ಮಾರ್ಕೆಟಿಂಗ್ ಸೊಸೈಟಿ ಡೈರೆಕ್ಟರ್ ಆಗಿದ್ದೆ. ಎಲೆಕ್ಷನ್ ಇತ್ತು, ಅದಾದಮೇಲೆ ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದೆ ಒಂದಷ್ಟು ದಿನ. ಸೊ ಭಾಳ ಮೇಜರ್ ಡೆವಲಪ್ಮೆಂಟ್ಸ್ ತಂದಿದ್ದಾರೆ. ಇದು ಏಕಾಏಕಿ ಇದನ್ನು ಪಾಸ್ ಮಾಡೋದು ಬೇಡ, ಸ್ವಲ್ಪ ಟೈಮ್ ಕೊಡಿ. ಈಗ ತಾನೇ ಇಂಟ್ರೊಡ್ಯೂಸ್ ಮಾಡಿದ್ದೀರಿ. ಯಾವುದು ಅಲ್ಲ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಕ್ಲಾರಿಫಿಕೇಶನ್ ಅಲ್ಲ, ನಾವು ಸ್ವಲ್ಪ ಸ್ಟಡಿ ಮಾಡ್ತೀವಿ. ನಾವು ನಿಮ್ಮಂಥವ್ರ ಹತ್ರ ಅನುಭವಸ್ಥ ತಿಳ್ಕೊಂಡು ನಾವು ಸ್ವಲ್ಪ ಒಂದು ಎರಡಲ್ಲ, ಇದ್ರ ಎಫೆಕ್ಟು ನಾನ್ ಎಫೆಕ್ಟು ಎಲ್ಲ ಸ್ವಲ್ಪ ನಾವು ಕೂತ್ಕೊಂಡು ಮಾತಾಡ್ತೀವಿ. ಮಾತಾಡಾದ್ಮೇಲೆ ನಿಮ್ಗೇನು ಒಳ್ಳೇದೇ ತಂದಿರ್ತೀಯ ಖಂಡಿತ ಸಹಕಾರ ಕೊಡ್ತೀವಿ, ಡೋಂಟ್ ವರಿ. ಬಟ್ ಲೆಟ್ ಅಸ್ ಗೆಟ್ ಎನ್ಲೈಟೆಡ್ ಅವರ್ ಸೆಲ್ಫ್, ಬಿಕಾಸ್ ನಾವೆಲ್ಲ ಸಹಕಾರ ಒಂದಲ್ಲ ಒಂದು ರೀತಿ ಸಹಕಾರಿಗಳು. ಏಕೆಂದರೆ ಈ ಸೊಸೈಟಿ ಡೈರೆಕ್ಟರ್ಗಳು ಅಡ್ಮಿಷನ್ಸು, ವೋಟರ್ ಲಿಸ್ಟ್ ತೆಗೆದಾಕೋದು ಮಾಡೋದು ಇವೆಲ್ಲ ಈ ಸೊಸೈಟಿ ಸೆಕ್ರೆಟರಿಗಳದೆ. ಇಡೀ ನಾವೆಲ್ಲ ರಾಜಕಾರಣಿಗಳು ಅವ್ರ ಕೈ ಕೆಳಗಡೆ ಕಂಟ್ರೋಲಲ್ಲಿ ತಗೊಳಾಕೋಬಿಟ್ಟಿದ್ದೀವಿ. ಸತ್ಯ ಸತ್ಯ ಎಲ್ಲರೂ ಕೂಡ. ಸೊ ಬೇಕಾದವ್ರನ್ನ ಇಟ್ಕೋತಾರೆ, ಬೇಡದವ್ರು. ಅದಕ್ಕೆ ಅವನು ಒಬ್ಬ ಇದು ಬೋರ್ಡ್ಗೆ ಬರ್ತಾನಾ ಇಲ್ವಾ, ಜನರಲ್ ಬಾಡಿ ನೋಟಿಸ್ ಕಳಿಸ್ತಾರ ಇಲ್ವಾ, ಕಳಿಸೋದಿಲ್ವಾ, ಇವೆಲ್ಲ ಕೂಡ ಏನೇನೋ ಇದೆ. ದಯವಿಟ್ಟು ನಮಗೊಂದು ಎರಡು ಮೂರು ದಿನ ಅವಕಾಶ ಕೊಡಿ, ಸ್ವಲ್ಪ ನಾವು ಸ್ಟಡಿ ಮಾಡಿಕೊಂಡು ನಮ್ಮ ನಮ್ಮಲ್ಲಿ ಚರ್ಚೆ ಮಾಡಿಕೊಂಡು ಯಾವ್ಯಾವ ಪಾರ್ಟು ಏನೇನಿದೆ ಅಂತ ನೋಡಿಕೊಂಡು ವಿಲ್ ಕಮ್ ಬ್ಯಾಕ್. ಇಂದ್ರದೇನೋ ಹೇಳಿದ್ರು ಐ ಅಗ್ರಿ ವಿತ್ ಯು. ಓಕೆ ಸೋಮಶೇಖರ್ ಅವರು, ಏನು ಇದು ಮಾರ್ಚಲ್ಲೇ ಮಂಡನೆ ಮಾಡಿದ್ದೀನಿ ಅಧ್ಯಕ್ಷರೇ? ಇವಾಗ ನಾನು ಮಂಡನೆ ಮಾಡ್ತಾ ಇಲ್ಲ, ಇದು ಮಾರ್ಚಲ್ಲೇ ಮಾಡಿದ್ದೀನಿ. ಶಿವಕುಮಾರ್ ಸಾಹೇಬರು ಏನು ಹೇಳ್ತಿದ್ದಾರೆ, 15 ದಿವಸ ಏನು ಮುಂಚೆ ಇತ್ತು ಅದನ್ನು 21 ದಿವಸ ಮಾಡಿದ್ದೇವೆ. 21 ದಿವಸ ಟೈಮ್ ಕೊಡ್ತಕ್ಕಂಥದ್ದು 45 ದಿವಸ ಮಾಡಿದ್ದೇವೆ. ಸಫಿಷಿಯಂಟ್ ಟೈಮ್ ಕೊಟ್ಟಿದ್ದೇವೆ ಸನ್ಮಾನ್ಯ ಅಧ್ಯಕ್ಷರೇ. ಇದು ಮಾರ್ಚಿಂದ ಮಾರ್ಚ್ ತರಬೇಕಾದ್ರೆ ನಾನು ಎಲ್ಲ ಜಿಲ್ಲೆನೂ ಟೂರ್ ಮಾಡಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಯಾವುದನ್ನು ಆ ಥರದ ಓವರಾಗಿ ಯಾವ ಸಬ್ಜೆಕ್ಟನ್ನು ಕೂಡ ತಂದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಓಕೆ ಓಕೆ, ಇದರಲ್ಲಿ ಯಾವುದಾದ್ರು ನಿರ್ದಿಷ್ಟ ಕ್ಲಾರಿಫಿಕೇಶನ್? ಈಗ ಮೊದಲನೇದು ಡೆಲಿಗೇಟ್ ಅಂತಿತ್ತು, ಅದ್ಯಾವುದು ಇರಲಿಲ್ಲ. ನೀವು ಹೇಳ್ದಂಗೆ 15 ದಿವಸ ಇತ್ತು, ಈಗ ವೋಟ್ ಲಿಸ್ಟ್ ಇತ್ತು. ಅಲ್ಲ, ನೀವು ಪಳಗಿದ್ದೀರಿ, ನೀವು ಸಹಕಾರ ಸಚಿವರಾಗಿದ್ದಂಥವರು. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗಿಂತ ಸಹಕಾರ ಸಚಿವರಾಗಿ ಪಳಗಿದ್ದೀರಿ. ಆದ್ರಿಂದ ಇದರಲ್ಲಿ ಅಂತ ಸೀರಿಯಸ್ನೆಸ್ ಯಾವುದಿಲ್ಲ ಸನ್ಮಾನ್ಯ ಅಧ್ಯಕ್ಷ. ಯಾವ್ದಾದ್ರು ಸೀರಿಯಸ್ ಇದ್ರೆ ಅವ್ರ ಗಮನಕ್ಕೆ ತಂದ್ರೆ ಅದನ್ನ ಕ್ಲಾರಿಫಿಕೇಶನ್ ಮಾಡ್ತಕ್ಕಂಥದ್ದು ಮಾಡ್ತೇವೆ. ಅದೀಗ ಈಗ ಸಬ್ಮಿಟ್ ಈಗ ಮಾಡ್ತಾ ಇಲ್ಲ, ಇದು ಮಾರ್ಚ್ ಇಂದ ಮಾಡಿದ್ದೇವೆ. ಮಾರ್ಚ್ ಇಂದ ತರ್ತಕ್ಕಂಥದ್ದಕ್ಕೆ ಸರ್ ಸರ್ ಇಲ್ಲಿ ಟೈಮ್ ಕೊಡಿ, ಸ್ವಲ್ಪ ಸ್ಟಡಿ ಮಾಡೋಕೆ ನಮಗೆ ಅವಕಾಶ ಮಾಡಿಕೊಡಿ. ನಿಮ್ಗೆಲ್ಲ ಫಿಂಗರ್ ಪ್ರಿಂಟ್ ಅಲ್ಲಿ ಇದೆ ಕೋಆಪರೇಷನ್ ಏನು ಅಂತ, ಯಾವ್ದಿದ್ರು ಹೇಳಿ, ಹೇಳ್ತೀನಿ. ಕ್ಲಾರಿಫಿಕೇಶನ್ ಹೇಳೋಣ ಬೇಡ ನೋಡೋಣ ಜಸ್ಟ್. ಓಕೆ ಬಸವನಗೌಡರು, ಬಸವನಗೌಡರು ಅಧ್ಯಕ್ಷರೇ, ಈಗ ಸಹಕಾರಿ ಸಚಿವರ ಏನು ಸೌಹಾರ್ದ ಆಗಲಿ ಎಲ್ಲ ಕೆಲವೊಂದು ಚುನಾವಣೆ ಸಹಕಾರಿ ಕ್ಷೇತ್ರದಲ್ಲಿ ಆಗುವಂಥದ್ದಕ್ಕೆ ಏನು ತಿದ್ದುಪಡಿ ತಂದರೆ, ನಮ್ಮ ಸಹಕಾರಿ ಸಚಿವರು ಪ್ರತಿಯೊಂದು ಜಿಲ್ಲೆಗೆ ಬಂದಾರೆ ಮತ್ತು ಎಲ್ಲ ಜಿಲ್ಲೆಗೆ ಬಂದು ಭಾಳ ಸಮಾಧಾನದಿಂದ ಎಲ್ಲ ಸಹಕಾರಿಗಳನ್ನು ಚರ್ಚೆ ಮಾಡಿ ಅವರೆಲ್ಲ ಭಾವನೆಗಳನ್ನು ತಿಳ್ಕೊಂಡು, ಅದೇ ರೀತಿ ಸಹಕಾರಿ ಭಾರತೀಯತಿದೆ ನಮ್ಮ ಸಂಘಟನೆಯಲ್ಲಿ, ಅವ್ರ ಜೊತೆಗೆ ಚರ್ಚೆ ಮಾಡಿ ಭಾಳ ಅಮೂಲಾಗ್ರವಾಗಿ ಚರ್ಚೆ ಮಾಡಿ ಇದನ್ನು ಇವೆಲ್ಲ ಒಳ್ಳೆಯ ಬಿಲ್ ತೊಗೊಂಡು ಬಂದಾರೆ. ಅದಕ್ಕೆ ಇದು ಸಮಯ ಕೊಡೋದು ಬೇಡ, ಈಗ ದಯವಿಟ್ಟು ಇದು ಪಾಸ್ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ.